ತುಂಬಾ ಜನಕ್ಕೆ ಈ ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಜ್ವರ ಬಂದಾಗ ಯಾಕೋ ತಲೆನೋವುತ್ತೆ ಡಾಕ್ಟ್ರೆ ಅಂತಾರೆ. ಅದಕ್ಕೆ ಮೇಯ್ನ್ ಕಾರಣ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೂಳೆ ಇರುತ್ತೆ, ಇದು ಫ್ರಾಂಟಲ್ ಸೈನಸ್ ಅಂತೀವಿ, ಮ್ಯಾಕ್ಸಿಲರಿ ಸೈನಸ್ ಅಂತೀವಿ. ಸೈನಸ್ ಅಂದರೆ ನಿಮ್ಮ ಮೂಳೆಯಲ್ಲಿ ಒಂದು ಕ್ಯಾವಿಟಿ ಇರುತ್ತೆ. ನಮ್ಮ ಮೂಗಿನ ಮುಖಾಂತರ ನಾವು ಗಾಳಿಯನ್ನು ತಗೊಂಡಾಗ, ದೇವರು ಎಷ್ಟು ಒಳ್ಳೆ ಸೈಂಟಿಸ್ಟ್ ಅಂದರೆ, ನಿಮ್ಮ ಮೂಗಿನಲ್ಲಿ ಕೂದಲುಗಳಿರ್ತವೆ, ಅದನ್ನು ನಿಮ್ಮ ಡೈರೆಕ್ಟಾಗಿ ನಮ್ಮ ಗಾಳಿ ಏನು ಮೂಗಳಿಗೆ ಹೋಗುತ್ತೆ ಅದನ್ನು ಫಿಲ್ಟರ್ ಮಾಡುತ್ತೆ, ಏರ್ ಕಂಡೀಷನಿಂಗ್ ಮಾಡುತ್ತೆ. ಏನಂದರೆ ಒಳಗಡೆ ಬಿಸಿ ಗಾಳಿ ಇದ್ದರೆ ಅದನ್ನು ತಣ್ಣಗೆ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಮೂಳೆಯ ಸೈನಸ್ನೊಳಗೆ ಏನಾದರೂ ನಿಮ್ಗೆ ಇನ್ಫೆಕ್ಷನ್ ಹೋದರೆ ಸೈನಸೈಟಿಸ್ ಅಂತೀವಿ ನಾವು. ನೀವು ತಲೆ ಬಗ್ಸಿದ್ರೆ ಏನೋ ಒಂಥರ ನೋವು ಬರುತ್ತೆ, ಬಿಗಿ ಬರುತ್ತೆ. ನೀವೇನಾದರೂ ನಾನು ನಿಮ್ಮನ್ನು ಹಿಂಗೆ ಮುಟ್ಟಿದರೆ ಟೆಂಡರ್ನೆಸ್ ಅಂತೀವಿ, ಅವನ್ನು ನಾವು ಕಂಡುಹಿಡಿತೀವಿ. ನಿಮ್ಮ ಸೈನಸ್ನ ಇನ್ಫೆಕ್ಷನ್ ಇದೆಯಾ ಅಂತ ಹಿಂಗೆ ಒತ್ತಿ ನೋಡ್ತೀವಿ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಕಾರಣ, ನೀವು ಉಸಿರಾಡ್ತೀರಲ್ಲ, ಆ ಗಾಳಿಯಲ್ಲಿ ಕಲುಷಿತಗೊಂಡಿದ್ರೆ. ಇವತ್ತು ನೋಡಿ, ನೀವು ಡೆಲ್ಲಿಯೊಳಗೆ ರಿಪೋರ್ಟ್ ಮಾಡ್ತಾರೆ ಒಬ್ಬ ಮನುಷ್ಯ ಎಷ್ಟು ಗಾಳಿ ಪಲ್ಯೂಟ್ ಆಗಿದೆ ಅಂದರೆ, ನೀವು ಒಂದು ದಿನಕ್ಕೆ 8 ಸಿಗರೇಟ್ ಸೇದಿದರೆ ನಿಮ್ಮ ದೇಹದ ಮೇಲೆ ಏನು ಎಫೆಕ್ಟ್ ಆಗುತ್ತಲ್ಲ, ಅಷ್ಟು ಕಲುಷಿತವಾಗಿದೆ. ಇವನ್ ಬೆಂಗಳೂರಿನಲ್ಲಿ ಹಂಗೆ ಆಗ್ತಾ ಇದೆ. ಅದಕ್ಕೆ ನಾವು ಹೇಳೋದು, ನಿಮಗೆ ಕೋವಿಡ್ ಇಲ್ದಿದ್ರೂ ಕೂಡ ಪೊಲೀಸ್ ಆಫೀಸರ್ಸವರು ಯಾವಾಗಲೂ ರಸ್ತೆಯಲ್ಲೇ ಇರ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಅವ್ರಿಗೆ ಹೇಳ್ತೀವಿ, ಮಾಸ್ಕ್ ಹಾಕ್ಕೊಳ್ಳಿ, ಯಾಕಂದರೆ ಈ ಗಾಳಿ ನಿಮ್ಮ ಮೂಗಿಗೆ ಹೋದರೆ ಸೈನಸೈಟಿಸ್ ಆಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೆ? ಡೆಫಿನೆಟ್ಲಿ ಇದೆ. ನೀವು ENT ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ನಮ್ಮ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಅಥವಾ ಯಾವುದೇ ಒಂದು ಟೀಚಿಂಗ್ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ENT ಡಾಕ್ಟರ್ಗಳು ಸಿಗ್ತಾರೆ. ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಸೈನಸೈಟಿಸ್ ಪ್ರಾಬ್ಲಮ್ನ ನಾವು ವಾಸಿ ಮಾಡ್ಬೋದು. ನಮಸ್ಕಾರ.